ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗ್ ಅನ್ನು ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಕಟ್ಟಿಂಗ್ ಬಂದು ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೇನು ಸ್ಲೀವ್ಸ್ದು ಪಫ್ ಸ್ಲೀವ್ಸು ಮತ್ತು ಈ ಬಾರ್ಡರ್ ಕೊಟ್ಟಿದ್ದಿದ್ದು ಇದನ್ನೇ ಅಳತೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು ಇದು ಒಂದು ಸ್ವಲ್ಪ ಲೂಸ್ ಆಗುತ್ತೆ, ಒಂದು ಕಾಲು ಇಂಚ್ ಹಾಫ್ ಇಂಚ್ ಟೈಟಾಗಿಡಿ ಅಂತ ಹೇಳಿದ್ದಾರೆ. ಇದಕ್ಕೂ ಕೂಡ ಸ್ಟಿಚ್ ಹಾಕ್ಕೊಡ್ತೀನಿ. ಹಂಗಾಗಿ ಈಗ ಎಷ್ಟಿದೆಯೋ ಅಷ್ಟನ್ನೇ ತಗೊತೀನಿ. ಅವಾಗ ಕಾಲಿಂಚು ನಾನೇನು ತಗೊತೀನಿ ಅದು ಕರೆಕ್ಟ್ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ ಯಾವ ರೀತಿ ಅಳತೆ ತಗೊಳೋದು ಅಂತ. ಸ್ಟಿಚಿಂಗ್ ಯಾಕೆ ತೋರಿಸಲ್ಲ ಅಂದರೆ ಡಿಸೈನ್ ಆದರೆ ಸ್ಟಿಚಿಂಗ್ ತೋರಿಸ್ಬೋದು. ಇದು ಕೂಡ ಡಿಸೈನ್ ಮಾಡಬೇಕು ನಾನು. ಇದು ಬಂದು ಬ್ಲೌಸ್ ಪ್ಯಾಚ್ ವರ್ಕ್ಗೆ ಅಂದ್ಬಿಟ್ಟು ಹೊರ್ಕೊಂಡಿದ್ದೀನಿ. ಸೀರೆ ಬಂದು ಇದಿತ್ತು, ಯಾಕಂದ್ರೆ ಅವ್ರು ಏನಾದರೂ ಸ್ವಲ್ಪ ಇದನ್ನು ನೋಡ್ಬೋದು, ಸ್ವಲ್ಪ ಸ್ವಲ್ಪ ಡಿಸೈನ್ ಇಡ್ರಿ ಅಂತ ಹೇಳಿರೋದ್ರಿಂದ ಇಡೋಣ, ಡಿಸೈನ್ ಇಡೋಣ ಅಂತ ಅನ್ಕೊಂಡಿದ್ದೀನಿ. ನೀಟಾಗಿ ಏನು ಇದಿದೆ ಇದನ್ನ ಕಟ್ ಮಾಡ್ಕೊಂತೀನಿ ನಾನು ಫಸ್ಟು. ಮತ್ತೆ ತೋಳನ್ನ ಇದು 10 ಇಂಚ್ ರೆಡಿ, 10 ಇಂಚು ಕೊಡೋದಕ್ಕೆ ಹೇಳಿದ್ದಾರೆ, 10 ಇಂಚೆ ಕೊಡೋಣ. ಮತ್ತೆ ತೋಳಲ್ಲಿ ಮೇಲ್ಗಡೆ ಸ್ವಲ್ಪ ಮಾತ್ರ ಬಫ್ ಥರ ಕೊಟ್ಟು ನಾನು ಹೊಲಿಯೋದನ್ನ ತೋರಿಸ್ತೀನಿ. ತೋಳನ್ನ 10 ಇಂಚಿಗೆ ನಾನು ರೆಡಿ ತಗೊತಾ ಇದ್ದೀನಿ, ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇವ್ರದ್ದು ಏನಂದ್ರೆ ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಸಾಕಾಗತ್ತೆ. ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಅಳತೆಯನ್ನ ತೆಗೆದುಕೊಳ್ಳೋಣ. ತೋಳಿನ ಉದ್ದ ಬಂದು 10 ಇಂಚಿಗೆ ತಗೊತಾ ಇದ್ದೀನಿ. ಹಂಗಾಗಿ 11 ಇಂಚಿಗೆ ನಾನು ಇಲ್ಲಿ ಉದ್ದವನ್ನ ತೆಗೆದುಕೊಂತೀನಿ. ರೆಡಿ 10 ಇಂಚು ತಗೊತೀನಿ, ಹಂಗಾಗಿ 11 ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತೀನಿ. 1 ಇಂಚ್ ಬಂದು ಮಾರ್ಜಿನ್ಗೆ ಅಂತ ಹೋಗುತ್ತೆ. ಈಗ ನಾನು ಡೌನಿಂಗನ್ನು 3 ಇಂಚು ತೆಗೆದುಕೊತಾ ಇದ್ದೀನಿ. 3 ಇಂಚು ಅಥವಾ 3.5 ವರೆಗೂ ಆರಾಮಾಗಿ ತೊಗೊಬೋದು, ತೊಂದರೆ ಏನಿಲ್ಲ. ಆರ್ಮೋಲ್ ಬಂದು ಇದೇನಿದೆಯೋ ಇದಕ್ಕಿಂತ 1.5 ಇಂಚು ಕಡಿಮೆ ತಗೊತೀನಿ ಫ್ರೆಂಡ್ಸ್. ಎಂಟೂವರೆ ಇದೆ, ನಾನು 8 ಇಂಚಿಗೆ ತಗೊತೀನಿ. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಅಂತ, ಹಂಗಾಗಿ ಕಡಿಮೆ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಇದಕ್ಕೆ ಯಾವುದೇ ಪೀಸನ್ನು ಕೊಡೋವಷ್ಟು ಇಲ್ಲ, ಅಂದರೆ ಅಟ್ಯಾಚ್ ಮಾಡೋ ಅಷ್ಟಿಲ್ಲ. ನೀಟಾಗಿ ಇದನ್ನು ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಈಗ ನಮ್ಮ ತೋಳು ಕಟ್ಟಿಂಗ್ ಆಯಿತು. ಈಗ ಬಾಡಿ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಏನು ಉಳಿದಿದೆ ಅದನ್ನು ನಾನು ಫೋಲ್ಡ್ ಮಾಡ್ಕೊತೀನಿ. ಇಲ್ಲಿ ಚೆಸ್ಟನ್ನು ನೋಡೋಣ. 10.5 ಇದೆ ಫ್ರೆಂಡ್ಸ್, 1/2 ಇಂಚ್ ಹೇಳಿದ್ದಾರೆ. ಇವ್ರಿಗೆ 10 ಆದರೆ ಓಕೆ, 10 ಇದ್ದರೆ ಸಾಕಾಗತ್ತೆ. ನಾನು ಇಲ್ಲಿ 10+ 1/2 ಇಂಚು 10.5 ತೊಗೊತಾ ಇದ್ದೀನಿ. ಬ್ಯಾಕಲ್ಲಿ ನಾನು ಬ್ಯಾಕಲ್ಲಿ 10 ಇಂಚ್ ಇರೋದ್ರಿಂದ 9.5 ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ, ಬೇಡ. ಹಂಗಾಗಿ 10 ಅವ್ರದ್ದು ಚೆಸ್ಟ್ ಬಂದು 10, ನಾನೊಂದು 1/2 ಇಂಚ್ ಅದೇ ಹೇಳದ್ನಲ್ವ ಲೂಸ್ ಇಟ್ಟಿದ್ದೀನಿ ಅಂತ, ಹಂಗಾಗಿ ಲೂಸ್ ಇದೆಯಂತೆ. ಈಗ ಸ್ಟಿಚ್ ಹಾಕ್ಕೊಡ್ಬೇಕು. ನಾನು 9.5 ತೆಗೆದುಕೊಂಡಿದ್ದೀನಿ. ಬ್ಲೌಸಿನ ಉದ್ದ ಬಂದು ನೀವು ಹಿಂಗೆ ಬೇಕಾದ್ರೂ ತೊಗೊಬೋದು. ಇದು ಮಿಕ್ಕಿದ್ದೆಲ್ಲ ಕರೆಕ್ಟಾಗಿದೆ, ಒಂದು ಸ್ವಲ್ಪ ಲೂಸ್ ಅಂತ ಅಷ್ಟೇ ಅಂತೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಶೋಲ್ಡರ್ ಸ್ಟಿಚ್ ನೋಡಿ ಅಲ್ಲಿಂದ 1 ಇಂಚ್ ಮೇಲ್ಗಡೆಗೆ ಮಾಡಿಕೊಂಡ್ರೆ ನಮಗೆ ಬ್ಲೌಸಿನ ಉದ್ದ ಕರೆಕ್ಟಾಗಿ ಸಿಕ್ತು. ಹಂಗೆ ಒಂದ್ಸಲ ಏನು ಮಾಡೋಣ, ನೀವು ಬೇಕಾದ್ರೆ ಇದನ್ನ ಇಟ್ಕೊಂಡು ತೊಗೊಬೋದು. ಆದರೆ ನೋಡಿ 15 ಬ್ಲೌಸಿನ ಉದ್ದ ಬಂದು ಅವ್ರದ್ದು 14 ರೆಡಿ. ನಾನು 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ 15. ಬ್ಯಾಕ್ ಡಿಸೈನ್ ಮಾಡೋದ್ರಿಂದ ಯಾವುದೇ ಕಟ್ಟಿಂಗ್ ಮಾಡೋಲ್ಲ, ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ಹಂಗಾಗಿ 2 ಇಂಚಸ್ಗೆ ನೆಕ್ಕು, ಶೋಲ್ಡರ್ ಬಂದು 3 ಇಂಚಸ್ಗೆ, ಆರ್ಮೋಲ್ ಬಂದು ಇವ್ರದ್ದು 6 ಇಂಚ್ಗೆ ನಾನು ಆರ್ಮೋಲನ್ನು ತೊಗೊತೀನಿ. ಒಂದಿಲ್ಲಿ ಶೇಪನ್ನು ಕೊಡೋಣ. ಇದನ್ನು ನೀಟಾಗಿ ಒಂದು ಫ್ರೆಂಚ್ ಕರ್ವ್ ಸಹಾಯ ತೆಗೆದುಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ
ನೀಟಾಗೊಂದು ಶೇಪನ್ನು ಕೊಟ್ಕೊಂಡ್ರೆ ಆಯಿತು. ಈಗ ನಮ್ಮದು ಫ್ರಂಟ್ ಇದ್ರ ಪಾರ್ಟ್ ಆಯಿತು. ಇಲ್ಲಿ ಏನು ಡಾಟ್ ಹಾಕ್ತೀವಿ, ಡಾಟ್ ಹಾಕಿ ಈ ಥರ ಡಾಟ್ ಹಾಕ್ಬಿಟ್ಟು ನೀವೇನು ಮಾಡಿ ಈ ಡಾಟನ್ನು ಹಿಡಿದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಂತ ಇದೆಯಲ್ವಾ, ಆ ಕ್ರಾಸಲ್ಲಿ ಎಕ್ಸ್ಟ್ರಾ ಅಂತ ಅನ್ನಿಸ್ತಾ ಇರೋದ್ರಿಂದ ನೀವು ಬೇಕಾದ್ರೆ ಅದನ್ನು ಫೋಲ್ಡ್ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ಸ್ಟ್ರೈಟ್ ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅವಾಗ ನಮ್ಮದು ಏನು ಸ್ಟಿಚ್ ಮಾಡ್ತೀವಿ ನೋಡಿ, ಡಾಟ್ ಮಾಡಿದ್ಮೇಲೆ ಸ್ಟ್ರೈಟ್ ಬರಬೇಕು, ಅದು ಮುಖ್ಯ. ಹಂಗಾಗಿ ಒಂದು ಹಾಫ್ ಇಂಚ್ ನೀವು ಡಾಟ್ ಪಾಯಿಂಟ್ ಹತ್ರ ಹಿಡ್ಕೊಂಡೇ ಎಷ್ಟು ಹಿಡಿತೀರೋ ಅಷ್ಟು ಹಿಡ್ಕೊಂಡು ನೀವು ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಕೂಡ ಬರುತ್ತೆ. ನಮ್ಮ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಬೇಕಾದ್ರೆ ಇದನ್ನೇ ಇಟ್ಕೊಂಡು ನೀವು ಫ್ರಂಟ್ ಪಾರ್ಟಲ್ಲೂ ಕೂಡ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ಸೈಡಲ್ಲಿ ತೆಗೆದುಕೊಳ್ಳಿ. ಹಿಂಗೆ ಬೇಕಾದ್ರೂ ಮಾಡ್ಬೋದು, ನಿಮಗೆ ನಿಮ್ಗೆ ಯಾವ ರೀತಿ ನೋಡಿ. ಇಲ್ಲಿ ಇಟ್ಕೊತಾ ಇದ್ದೀನಿ ನಾನು. ಇಲ್ಲಿ ಹಾಫ್ ಇಂಚ್ ಅಲ್ಲ ಸಾರಿ, ಇಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಇನ್ನೊಂದು ಬೆಡ್ ಪಟ್ಟಿಗೋಸ್ಕರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬ್ಲೌಸಿನ ಉದ್ದ ಬಂದು ರೆಡಿ ಬಂದು 14 ಇರೋದ್ರಿಂದ ನಾನು 2 ಇಂಚು ಎಕ್ಸ್ಟ್ರಾ ತೊಗೊತೀನಿ, 2.5 ಇಂಚು. 14 ರೆಡಿ ಬೇಕು, 15, 16, 16.5 ವರೆಗೆ ನಾನಿಲ್ಲಿ ರೆಡಿಯನ್ನು ತೊಗೊತಿದ್ದೀನಿ. 2.5 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಷ್ಟು ಆದಮೇಲೆ ನೀವು 2.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ಮೇಲೆ ಇಲ್ಲಿ ಚೆಸ್ಟ್ ಬಂದು 10 10 ಪ್ಲಸ್ ಹಾಫ್ 10.5 ನೋಡಿ, ಇಲ್ಲಿ ಜಾಸ್ತಿ ನಾನು ಈ ಕಡೆನೇ ಉಳಿಸ್ಕೊಂಡು ಇಲ್ಲಿ ನಾನು ಏನು ಈ ಪಾರ್ಟ್ ಬರೋ ಥರ ನೋಡ್ಕೊತೀನಿ. ಹಂಗೂ ಕೂಡ ಶಾರ್ಟೇಜೇ ಬರ್ತಾಯಿದೆ. ಚೆಸ್ಟ್ ಬಂದು 10 ಇಂಚು, 1/2 ಇಂಚ್ ಲೂಸಿಂಗ್ ಅಂದ್ಬಿಟ್ಟು ನೋಡಿ, ಇದು 1/2 ಇಂಚ್ ಲೂಸಿಂಗು. ಇಲ್ಲಿ ಫುಲ್ಲು ಸಿಗ್ತಾ ಇದೆ ನನಗೆ, ಹಂಗಾಗಿ ನಾನು ಇಲ್ಲೇ ತೆಗೆದುಕೊಂಡೆ ನೋಡಿ. ಮತ್ತು ಇವ್ರದ್ದು ಹೆವಿ ಚೆಸ್ಟ್ ಆ ಥರ ಏನೂ ಇಲ್ಲ, ಹಂಗಾಗಿ 2 ಇಂಚಸ್ ಏನು ಬೇಕಾಗಿತ್ತು ಮಾರ್ಜಿನ್ಗೆ ಅದು ಸಿಕ್ತು. ಇಲ್ಲಿಂದ ನಾವು 3 ಇಂಚು 14.5 16 15 16.5 ತೊಗೊಬೇಕಾಗಿತ್ತು. ಟೋಟಲ್ ಆಗಿ ನಾನು ಇಲ್ಲಿಂದ 16.5 ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು. 16.5 ಅಂದರೆ ಇಷ್ಟು ಬಂತು. ಇಲ್ಲಿ 3 ಇಂಚು ಲೆಸ್ ಮಾಡೋಣ, ಇಲ್ಲಿಂದ 3 ಇಂಚ್ ಲೆಸ್ ಮಾಡ್ತೀನಿ. ಇಷ್ಟಂದರೆ ನಮಗೆ ಕರೆಕ್ಟಾಗಿ ನಮಗೇನು ಬೇಕಾಗಿತ್ತು ಅದು ಸಿಕ್ತು. ಈಗ ಬೆಡ್ ಪಟ್ಟಿ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಆಯಿತು ನಮ್ಮದು. ಹಂಗೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬರೀ ಈ ಥರ ಪಾರ್ಟ್ ಆದಾಗ ಏನು ಮಾಡಿ, ಈ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿ ಎಷ್ಟಿರುತ್ತೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ. ಕರೆಕ್ಟಾಗಿ ಈ ಏನು ಡಾಟ್ ಪಾಯಿಂಟ್ ಇರುತ್ತೆ ನೋಡಿ, 12 ಇಂಚ್ ಇದೆ, 12 ಇಂಚು 1 ಇಂಚ್ ಎಕ್ಸ್ಟ್ರಾವನ್ನು ತೊಗೊಬೇಕು, 13 ಇಂಚು ನೋಡಿ. ಕರೆಕ್ಟಾಗಿ ನಾವು ಏನು ತೆಗೆದುಕೊಂಡ್ವಿ ಅಷ್ಟಕ್ಕೆ ಕರೆಕ್ಟಾಗೈತೆ. ಹಂಗಾಗಿ 3 ಇಂಚ್ ನಾನು ಇಲ್ಲಿ ಲೆಸ್ ಮಾಡಿದೆ ಅಷ್ಟೇ ಆ ಥರ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸಿಕ್ತು. ನನಗೆ ಈ ಪಾರ್ಟಲ್ಲಿ ಬಟ್ಟೆ ಸಿಗೋದಕ್ಕೋಸ್ಕರ ನಾನು ಇಲ್ಲಿ ಬರೀ ಬೆಡ್ ಪಟ್ಟಿ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ ಬಂದು 2.5 ತೊಗೊಂಡಿದ್ದೀನಿ, ಶೋಲ್ಡರ್ ಬಂದು 3 ಇಂಚೇ ತೆಗೆದುಕೊಂಡಿದ್ದೀನಿ, ಮೇಲಿನಿಂದ ಕೆಳಕ್ಕೆ ಬಂದು 6 ಇಂಚಸ್ ಇಲ್ಲೂ ಕೂಡ ನಾನು ತೊಗೊತಾ ಇದ್ದೀನಿ.
ಫಾರ್ಟಿ ಎದೆ ಸುತ್ತ ಅಳತೆಗೆಲ್ಲ 6 ಇಂಚಸ್ ತೆಗೆದುಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಮತ್ತೆ ಇಲ್ಲೊಂದು 1/2 ಇಂಚು, ಅದ್ರ ಬದಲು ನೀವು ಫ್ರೆಂಚ್ ಕರ್ವನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಬಹುದು. ನೋಡಿ, ಹಿಂಗೆ ಇಟ್ಕೊಂಡ್ರೆ ನೀವು ನೀವು ಆ ಥರ ಏನು ಅಂದ್ಕೊಂಡಿರ್ತೀರ ಅದೇ ಥರನೇ ನಮ್ಮದು ಕಟ್ಟಿಂಗ್ ಅನ್ನೋದು ಬರುತ್ತೆ. ಏನು ಒಳಗಡೆಗೆ ತೊಗೊಬೇಕು ಅಂತ ಹೇಳ್ತೀನಿ. ಈ ಥರ ಬೇಕಾದರೂ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಈ ರೀತಿ ಈಗ ಇಲ್ಲಿ ಫ್ರಂಟಲ್ಲಿ ಡೀಪ್ ಬಂದು ಇವ್ರದ್ದು 6.5 ಇಡ್ತೀನಿ ನಾನು, ಯಾವಾಗಲೂ 6.5 ಇಡ್ತಾ ಇದ್ದೀನಿ. ನೀವು ಕಾಮನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ಇಟ್ಕೊಳ್ಳಿ. ಇದನ್ನು ಕೂಡ ಫ್ರೆಂಚ್ ಕರ್ವಲ್ಲಿ ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳಿ. ನೀವು ಫ್ರೆಂಚ್ ಕರ್ವ್ ಇದ್ಬಿಟ್ರೆ ಏನು ಬೇಕಾದರೂ ನೀವು ಮಾಡ್ಕೊಬೋದು. ಇಲ್ಲಿ ಏನು ಇದೆ, ಇದು ಮಧ್ಯಕ್ಕೆ ಒಂದು ಡಾಟ್ ಪಾಯಿಂಟನ್ನು ಕೊಡ್ತಾ ಇದ್ದೀನಿ. ಮತ್ತು ಇಲ್ಲೂ ಕೂಡ 3 ಇಂಚ್ಗೆ 40 ಎದೆ ಸುತ್ತಳತೆಗೆಲ್ಲ ಕಾಮನ್ನಾಗಿ ತೆಗೆದುಕೊಳ್ಳಿ. ಇನ್ನೂ ಒಂದು ಏನಪ್ಪ ಅಂದರೆ, ನಾರ್ಮಲ್ ಬ್ಲೌಸಲ್ಲಿ ಸೆಂಟರ್ಗೆ ನಮ್ಮ ಚೆಸ್ಟ್ ಅಂತ ಅಪೆಕ್ಸ್ ಪಾಯಿಂಟ್ ಅಂತ ಏನಂತೀವಿ, ಮಧ್ಯದಲ್ಲಿ ನಮಗೆ ಈ ಡಾಟ್ ಪಾಯಿಂಟ್ ಅನ್ನೋದು ಬರುತ್ತೆ, ಅದೊಂದು ನಿಮಗೆ ಕಂಡಿಡ್ಕೊಳ್ಳಿ. ಮತ್ತು ಇದು ಅಷ್ಟೇನೇ ನೋಡಿ, ನೀಟಾಗಿ ಹಿಂಗೆ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಇಲ್ಲಿ ಡಾಟ್ ಪಾಯಿಂಟ್ ಇಟ್ಕೊಳ್ಳಿ. ಅಷ್ಟಾಯಿತು ಅಂದರೆ ಮುಗೀತು ನಿಮ್ಮ ಏನು. ಇಲ್ಲಿಂದ ಸೆಂಟರ್ಗೆ ಒಂದು ಎಳ್ಕೊಳ್ಳಿ, ಸೆಂಟರಿಂದ 1/2 ಇಂಚ್ 1/4 ಇಂಚ್ ಈ ಕಡೆ, 1/2 ಇಂಚ್ ಈ ಕಡೆಗೆ ತೆಗೆದುಕೊಂಡ್ರೆ ನಮ್ಮ ಡಾಟ್ ಪಾಯಿಂಟ್ ಏನಿದೆ ಅದು ಕರೆಕ್ಟಾಗಿ ಸಿಗುತ್ತೆ. ಈಗ ನಾನು ಇದನ್ನು ಕಟಿಂಗ್ ಮಾಡ್ತೀನಿ. ಯಾವತ್ತೂ ಅಷ್ಟೇ ಲೈನ್ ಮೇಲೆಲ್ಲ ಕಟ್ ಮಾಡಬೇಡಿ, ಲೈನಿನ ಎಡ್ಜಿನ ಕಡೆ ಕಟ್ ಮಾಡ್ಕೊಳ್ಳಿ, ಅವಾಗ ಸರಿಗೆ ಬರುತ್ತೆ. ನೋಡಿ, ಈ ಥರ ಈ ಎಡ್ಜಿಗೆ ನಾನು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಹಿಂಗೆ ಡಾಟನ್ನು ಇಟ್ಕೊಳ್ಳಿ. ಈ ಶೇಪಲ್ಲೇ ಇರಬೇಕು. ಮತ್ತು ಚೆಸ್ಟು ನೋಡೋಣ, ಇನ್ನೊಂದ್ಸಲ ಚೆಕ್ ಮಾಡಿ. ನೋಡಿ, 10.5 ತೊಗೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಹೋಗುತ್ತೆ, ತೋರಿಸ್ತೀನಿ ನಾನು. ಇಲ್ಲಿ 1/2 ಇಂಚ್ ಹೋದರೆ ನಿಮಗೆ ಎಷ್ಟು ರೆಡಿ ಸಿಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಕರೆಕ್ಟಾಗಿ 10 ಇಂಚ್ಗೆ ನಮಗೆ ರೆಡಿ ಸಿಗುತ್ತೆ. ಇಲ್ಲಿ ಇನ್ನು 1/2 ಇಂಚು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತೆ, ಹಂಗಾಗಿ ನಮಗೆ ಕರೆಕ್ಟಾಗಿ 10 ಇಂಚ್ಗೆ ಇದು ಸಿಗುತ್ತೆ. ಈಗ ನಮ್ಮದು ಫ್ರಂಟ್ ಪಾರ್ಟು ಕೂಡ ರೆಡಿ ಆಯಿತು. ಈಗ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು. ಮತ್ತು ಬ್ಯಾಕಲ್ಲಿ ಇದು ಗಟ್ಟಿ ಇರೋದ್ರಿಂದ ನಾನು ಡೈರೆಕ್ಟಾಗೆ ಪೇಪರ್ ಕ್ಯಾನ್ವಾಸನ್ನು ಯೂಸ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ. ಪೇಪರ್ ಕ್ಯಾನ್ವಾಸನ್ನು ಡೈರೆಕ್ಟಾಗಿ ಪೇಸ್ಟಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ, ಏನಾದರೂ ಡಿಸೈನ್ ಮಾಡ್ತೀನಿ. ಹಂಗಾಗಿ ಬೆಲ್ಟ್ ಪಟ್ಟಿಯನ್ನು ಇಲ್ಲಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ತೋಳಿಗೂ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ. ನೋಡಿ, 3.5 ಇಂಚ್ಗೆ ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡೋಣ. ಇಲ್ಲೂ ಕೂಡ ನನಗೆ 2 ಬೆಲ್ಟ್ ಪಟ್ಟಿ ಸಿಗ್ತಾ ಇದೆ, ಸಾಕಾಗುತ್ತೆ. ನೋಡಿ, ಯಾವುದೇ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು, ಎಲ್ಲ ಸಿಕ್ತು. ಈಗ ಇದೇನು ಮೇನ್ ಬಟ್ಟೆ ಇದೆ, ನೀವು ಹಂಗೆ ಬೇಕು ಅಂದರೆ ಇಲ್ಲೂ ಕೂಡ ನೀವು ಕಟ್ ಮಾಡ್ಕೊಬೋದು. ಎಲ್ಲಿ
ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ. ಅಳತೆ ಬ್ಲೌಸ್ ಯಾವುದನ್ನ ಕೊಡಲಿ ಅದರ ಅಳತೆ ಪ್ರಕಾರ ನಾವು ಬಟ್ಟೆಯನ್ನು ಕಟ್ ಮಾಡಬೇಕಾಗುತ್ತೆ. ಮತ್ತು ಅವರೇನಾದರೂ ಆಲ್ಟ್ರೇಷನ್ ಹೇಳಿದ್ರೆ ಅದನ್ನು ನೋಡಿಕೊಂಡು ನಾವು ಕಟ್ಟಿಂಗ್ ಮಾಡಬೇಕಾಗುತ್ತೆ. ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತೀರ, ಇದರ ಡಿಸೈನಿಂಗ್ ತೋಳ್ದು ಮತ್ತು ಬ್ಯಾಕ್ದು ಬರುತ್ತೆ. ಯಾಕಂದರೆ ಸ್ಟಿಚಿಂಗ್ ನಾರ್ಮಲ್ ಆಗಿ ನಾನು ಹೇಳ್ತೀನಿ, ಸೈಡ್ ಫಿಟ್ಟಿಂಗ್ ಹಿಂಗೆ ಮಾಡೋದು, ಡಾಟ್ ಹಿಂಗೆ ಹಿಡಿಯೋದು, ಫ್ರಂಟ್ ಪಾರ್ಟ್ ಹೆಂಗೆ ಕೊಡಿಸೋದು, ಪೈಪಿಂಗ್ ಮಾಡೋದು ಎಲ್ಲನೂ ಆಲ್ರೆಡಿ ತೋರಿಸ್ಬಿಟ್ಟಿರೋದ್ರಿಂದ ಸ್ಟಿಚಿಂಗ್ ವಿಡಿಯೋ ನನಗೇನು ತೋರಿಸ್ಬೇಕು ಅಂತ ಅನ್ಸಲ್ಲ. ಹಂಗಾಗಿ ಸ್ಟಿಚಿಂಗ್ ಮಾಡಿಬಿಡ್ತೀನಿ ನಾನು. ಕಟಿಂಗ್ ಮಾತ್ರನೇ ನಿಮಗೆ ಗೊತ್ತಿದ್ರೆ ಸಾಕು, ಸ್ಟಿಚಿಂಗ್ ಆರಾಮಾಗಿ ಮಾಡಬಹುದು. ನಾನು ಆಲ್ರೆಡಿ ನೋಡಿ ನಾನು ಇಷ್ಟು ಬ್ಲೌಸ್ಗಳನ್ನು ಸ್ಟಿಚಿಂಗ್ ಮಾಡಿ ಮುಗಿಸಿದ್ದೀನಿ. ನೋಡಿ ಇಷ್ಟು ಬ್ಲೌಸ್ಗಳನ್ನು ಮಾಡಿದ್ದೀನಿ. ಇದು ಯಾವುದಕ್ಕೂ ಕೂಡ ಏಮಿಂಗ್ ಅಂತ ಯಾವುದು ಮಾಡಿಲ್ಲ. ದಾರಗಳೆಲ್ಲ ಇದರೊಳಗೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇದು ಆಯಿತು, ಇದ್ರ ಕಟಿಂಗು ನಾನು ನಿಮಗೆ ತೋರಿಸಿದ್ದೆ, ಇದ್ರ ಕಟಿಂಗ್ ತೋರಿಸಿರಲ್ಲ. ನೋಡಿ ಇದ್ರದ್ದೆಲ್ಲ ಎಮ್ಮಿಂಗ್ ಮಾಡೋದಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ ಇದು ಬ್ಲಾಕ್ದು ಕಟಿಂಗ್ ತೋರಿಸಿದ್ದೆ, ಮತ್ತು ಇದ್ರದ್ದು ಯಾವುದ್ರದ್ದು ಒಂದು ಕಟಿಂಗನ್ನು ತೋರಿಸಿದ್ದೆ ನಾನು. ಹಂಗಾಗಿ ಮತ್ತೆ ಏನು ಇದು ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಈ ಥರದ್ದು ಬುಕ್ಸು ಸಹ ಇದರೊಳಗೆ ಇಟ್ಟಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಮತ್ತು ಇದು ಬಂದು ಇಷ್ಟು ನಾನು ಕಟಿಂಗ್ ತೋರಿಸ್ಲೇಬೇಕು, ಕಟಿಂಗ್ ತೋರಿಸಿದ್ರೆ ಸಾಕು, ಸ್ಟಿಚಿಂಗ್ ಏನು ತೋರಿಸ್ಬೇಕು ಅಂತ ಏನಿಲ್ಲ. ನೀವು ಗೊತ್ತು, ನೀವು ತುಂಬ ಚೆನ್ನಾಗಿ ಸ್ಟಿಚ್ ಎಲ್ಲ ಮಾಡ್ತೀರಾ ಅಂತ. ಹಂಗಾಗಿ ಇದರೊಳಗೆ ಏನಾದರೂ ನಂಗೆ ಅಕಸ್ಮಾತ್ ತೋರಿಸ್ಬೇಕು ಅನ್ಸಿದ್ರೆ ಖಂಡಿತ ತೋರಿಸ್ತೀನಿ. ಡಿಸೈನ್ ಕೂಡ ಮಾಡ್ತೀನಿ, ಪ್ಯಾಚ್ ವರ್ಕಿಗೆ ಹರ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಹೇಳಬೇಕು, ಇದಕ್ಕೆ ಥ್ರೆಡ್ ಪೈಪಿಂಗ್ ಬಂದು ಸೇಮ್ ಈ ಬಟ್ಟೆಲಿ ಥ್ರೆಡ್ ಪೈಪಿಂಗನ್ನು ಮಾಡ್ಕೊತೀನಿ. ಯಾಕಂದರೆ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಥ್ರೆಡ್ ಪೈಪಿಂಗ್ ಇದರಲ್ಲಿ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ತೀನಿ. ಆದರೆ ನಾಳೆ ಡಿಸೈನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.